ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ವಿಜಯಮ್ಮ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಕರಿಮಲ್ನಾಳೆ ಮಂಡಲ ಪಂಚಾಯತಿ. ಕರಿಮನಾಳೆ ಮಂಡಲ ಪಂಚಾಯತಿ ಮಯೂರಪುರ. ಮಯೂರಪುರದಿಂದ ಆಯ್ಕೆ ಆಗಿದ್ದೀರಾ. ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಅಧ್ಯಕ್ಷರು ಕೂಡ ಆಗಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಎಲ್ಲ ಹೆಂಗೋ ಜನಸೇವೆ ಪರವಾಗಿಲ್ಲ, ಖುಷಿಯಾಗಿದೆ. ಖುಷಿಯಾಗಾಯ್ತು. 25 ವರ್ಷದಿಂದ ಏನು ಸಮಸ್ಯೆ ಇತ್ತಿಲ್ಲ, ಒಳ್ಳೇದಾಯ್ತು ನಮಗೆ. 25 ವರ್ಷದಿಂದ ಯಾರು ಈ ಗ್ರಾಮದಲ್ಲಿ ಗೆದ್ದು ಬಂದಿಲ್ಲ, ನಿಂತಿದ್ರು ಗೆಲ್ಲೋರೆ ಯಾರು ಇಲ್ಲ ಮೇಡಮ್. ಇದೇ ಫಸ್ಟ್ ಬಾರಿಗೆ ಎಷ್ಟು ಬಾರಿ ಗೆದ್ದಿ ಅಧ್ಯಕ್ಷರಾಗಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಏನು ಎಲ್ಲ ಆಶೀರ್ವಾದ ಖುಷಿ ಆಯ್ತು ಅಂತ. ತಾವ್ ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಪುನೀತ್ ಕುಮಾರ್. ಮೇಡಮ್ ಏನಾಗ್ಬೇಕು ನಿಮ್ಗೆ? ತಾಯಿ. ತಾಯಿ ಅಧ್ಯಕ್ಷರಾಗಿರೋದು ತಮ್ಗೆ ಹೇಗೆ ಅನ್ನಿಸ್ತಿದೆ ಸರ್? ತುಂಬಾ ಖುಷಿ ಆಯ್ತದೆ ಮೇಡಮ್. ಎಷ್ಟು ವರ್ಷದಿಂದ ಒಡನಾಟ ಇದೆ ನಿಮ್ಗೆ ರಾಜಕೀಯವಾಗಿ? ಐದು ವರ್ಷದಿಂದ. ಸರ್ ಕಾಂಗ್ರೆಸ್ ಪಕ್ಷನ ಯಾಕೆ ಬೆಂಬಲಿಸ್ತಾ ಇದ್ದೀರಾ ತಾವು? ನಮ್ಗೆ ಕಾಂಗ್ರೆಸ್ ಪಕ್ಷ ಆಗ ಸೋಲೋ ಚೆನ್ನಾಗಿ ಕೊಡ್ತಾ ಇದೆ, ಈ ಬಿಜೆಪಿ ಬಂದ ತೊಟ್ಟಿಂದ ಏನಂತ ಸವಲತ್ತುಗಳು ಕಾಣ್ತಾ ಇಲ್ಲ. ಕಾಂಗ್ರೆಸ್ ಸಿದ್ದರಾಮಯ್ಯ ಇರುವಾಗ ಫಂಡ್ಗಳು ಚೆನ್ನಾಗಿ ಬಂದಿದ್ದು, ಸವಲತ್ತುಗಳು ಚೆನ್ನಾಗಿ ಬಂದಿದ್ದು. ಮಂಜಣ್ಣವರು ನಮ್ಮ ಭಾಗದಲ್ಲಿ ಇದ್ರು, ಅದರಿಂದ ಸವಲತ್ತುಗಳು ಚೆನ್ನಾಗಿ ಇದರಿಂದ ಆಗ್ಲಿಂದು ನಾವು ಮಂಜಣ್ಣವ್ರ ಗೆದ್ದೊಟ್ಟಿಂದು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಮೇಡಮ್. ನಿಮಗೆ ರಾಜಕೀಯವಾಗಿ ಗುರುಗಳು ಅಂದ್ರೆ ಯಾರು ಸರ್? ಗುರುಗಳು ಅಂದ್ರೆ ಸುರೇಂದ್ರ. ಸುರೇಂದ್ರ ಅವರು. ಅವ್ರಿಗೆ ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅವರು ರಾಜಕೀಯವಾಗಿ ಮುಂತಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸರ್ ಈಗ ರಾಜಕೀಯವಾಗಿ ವಿದ್ಯಾಭ್ಯಾಸ ಬೇಕಾ ಬೇಡವಾ? ವಿದ್ಯಾಭ್ಯಾಸ ಬೇಕು ಮೇಡಮ್. ಏನಕ್ಕೆ ಬೇಕು ಸರ್? ಏನೇ ಒಂದು ಮಾತಾಡ್ಬೇಕಾದ್ರು, ಒಂದು ಇದ್ ಮಾಡ್ಬೇಕಾದ್ರು, ಇಲ್ಲಿ ಏನೇ ಇದ್ರು ಓದಿರೋನ್ಗೆ ಒಂದು ವ್ಯಾಲಿ ಹೊರತು ಓದೋದೊಂದ್ಗೆ ವ್ಯಾಲಿನೇ ಇಲ್ಲ ಅಲ್ಲಿ. ಹಾಗಾಗಿ ಓದಿರ್ಬೇಕು ಅಂತ. ಎಲ್ಲಾರ್ಗು ಓದಿರೋರಿಗೆ ವ್ಯಾಲಿ. ಎಷ್ಟು ಓದಿರ್ಬೇಕು ಅಂತೀರಾ ಒಂದು ಗ್ರಾಮ ಪಂಚಾಯತಿ ಲೆವೆಲ್? ಗ್ರಾಮ ಪಂಚಾಯತಿ ಲೆವೆಲ್ ಅಂದ್ರು ಒಂದು SSLC ಪಾಸ್ ಆಗಿದ್ರು, ಟೆಕ್ನಿಕ್ ಲಾಲರ್ಜಿ ಒಂದಿದ್ರೆ ಸಾಕು. ಸಾಕು ಸರ್. ಈಗ ತಾವು ಒಬ್ರು ರೈತರಾಗಿದ್ದೀರಾ, ರೈತರ ಮನೆ ತಂದಿಂದನೆ ತಾವು ಬಂದಿರೋಂಥದ್ದು. ರೈತರಿಗೆ ಈ ಮುಖಾಂತರ ಸರ್ಕಾರದ ಪರವಾಗಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀವಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ಮೇಡಮ್ ಅವರೆ, ಮೇನು ಕರೆಂಟು ಅವೆಲ್ಲ ಇರಲ್ಲ, ಅವಕ್ಕೆಲ್ಲ ಇದು TC ಸುಟ್ಟಾಗಿರ್ತದೆ, ಅದು ಉಪಯೋಗಿಸ್ಬೇಕು. ಮತ್ತೆ ಅವ್ರು ಬಂದು ಸ್ಪಂದಿಸ್ತಾರೆ, ಆಯ್ತು ಮಾಡಿಸ್ಕೊಡ್ತೀನಿ ಬನ್ನಿ ಅನ್ಬೇಕು. ಆಮಕ್ಕೆ ಮುದುಕರು ಬರ್ತಾ ಇರ್ತಾರೆ, ಪಿಂಚಿಂಗ್ ಬಂದಿರೋಕ್ಕಿಲ್ಲ ಅಂತಾರೆ, ಅವೆಲ್ಲನೂ ನಾವು ಹೋಗಿ ಕೇಳಿ ಮಾಡಿಸ್ಬೇಕು. ಕೆಲವು ಇದಿರ್ತಾವ, ಆಮಕ್ಕೆ ಕ್ಯಾಂಪ್ ಇಟ್ಟಿರ್ತಾರೆ, ಕಣ್ಣು ಕಾಣಕ್ಕಿಲ್ಲ, ಅವ್ರಿಗೆಲ್ಲ ನಾವು ಇಂಥ ಕ್ಯಾಂಪ್ ಇಟ್ಟಿದ್ದೀವಿ ಬನ್ನಿ ಅಂತ ಕರ್ತೀವಿ. ಸರ್ ಈಗ ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇನ್ನು ಏನೇನ್ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ತಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಮೇಡಮ್ ಅವರೇ, ಮತ್ತೆ ರೋಡ್ ಚರಂಡಿ ಯಾವ ಆಗಿಲ್ಲ ಇಷ್ಟು ವರ್ಷಗಳು ಕೂಡ. ಏನು ಆಗಿಲ್ಲ ಮೇಡಮ್ ಅವರೇ. ಮತ್ತೆ ನೀರು ಒಂದಿತ್ತಿತ್ತಿಲ್ಲ, ನೀರು ಮಂಜಣ್ಣವರು ಒಂದು ಬೋರ್ ಹಾಕ್ಸಿ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಟ್ರು. ಜಿಲ್ಲಾ ಪಂಚಾಯತಿಯಿಂದ ಸುರೇಂದ್ರಣ್ಣವರು ಇದೇಳಿಸ್ಕೊಟ್ರು,
ನಲ್ಲಿ ನಲ್ಲಿ ಅಳಿಸ್ಕೊಟ್ರು. ಅಷ್ಟು ಬಿಟ್ರೆ ನಮ್ಮ ಮೂರು ಸವಲತ್ತು ಏನು ಆಗಿಲ್ಲ, ಏನೂ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗುತ್ತಾ? ನಮ್ಮ ಗ್ರಾಮಸ್ಥರು ಏನಾರು ಅಪೇಕ್ಷೆ ಪಡ್ಬೋದಾ? ಪಡ್ಬೋದು ಮೇಡಮ್ ಅವರೇ. ಮುಂದಿನ ದಿನಗಳಲ್ಲಿ ತಮ್ಮ ಕೈಲಾದಷ್ಟು ಮಾಡ್ತೀರಿ? ಕೈಲಾದಷ್ಟು ಮಾಡ್ಕೊಡ್ತೀವಿ. ಮತ್ತೆ ಈಗ ತಮ್ಮ ತಾಯಿಯವರು ಅಧ್ಯಕ್ಷರು ಕೂಡ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮನ ಯಾವ ಅಭಿವೃದ್ಧಿ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡೇ ಮಾಡಿದ್ದೀವಿ. ಏನೇನ್ ಕೊರತೆ ಇದೆ ಈಗ ಬಡವರಿಗೆ? ಒಂದ್ ಮನೆ ಕೊಡ್ಸೋದಿರ್ಬೋದು. ಮನೆ ಕೊಡ್ಸೋದಿರ್ಬೋದು ಮೇಡಮ್ ಅವರೆ. ಈಗ ಕೊಟ್ಟಿಗೆ ನಿರ್ಮಾಣ ಇರ್ಬೋದು, ಮತ್ತೆ ಚರಂಡಿ ನೀರು ಆ ಕಡೆ ಈ ಕಡೆ ಹೋಯ್ತಾ ಇದೆ, ಅದೆಲ್ಲಾನು ಸವಲತ್ತು ಮಾಡಿ ಹಳ್ಳಕ್ಕೆ ಕೊಡ್ಬೇಕು. ಅದೆಲ್ಲಾನು ಪ್ರತಿಯೊಂದು ಮಾಡ್ಕೊಡ್ಬೇಕು ಮೇಡಮ್ ಅವರೆ. ಸ್ಕೂಲ್ ನೀರು ಸಪ್ಲೈ, ಬಣ್ಣ ಹೊಡಿಸೋದು, ಎಲ್ಲ ಪ್ರತಿಯೊಂದು ಶೌಚಾಲಯ ಎಲ್ಲಾನು ಮಾಡಿಸ್ಕೊಡ್ಬೇಕು ಮೇಡಮ್. ತಮ್ಮ ಕಡೆಯಿಂದ ಮಹಿಳೆಯರು ಏನ ಅಪೇಕ್ಷೆ ಪಡ್ಬೋದು? ಏನೇನ್ ಕೆಲ್ಸಗಳು ಮಾಡಿಸ್ಕೊಡ್ತೀರ ಮಹಿಳೆಯರಿಗೆ? ತಾವೊಬ್ರು ಮಹಿಳೆಯರಾಗಿದ್ದೀರಿ, ನೀವು ರಾಜಕೀಯಕ್ಕೆ ಬಂದಿದ್ದೀರಾ, ಮಹಿಳೆಯರು ಏನು ಮುಂದಿನ ದಿನಗಳಲ್ಲಿ ಮಹಿಳೆಯರು ಏನ್ ಸವಲತ್ತು ಮಾಡ್ಕೊಡ್ತೀರ ಅವ್ರಿಗೆ ಗ್ರಾಮ ಪಂಚಾಯತಿ ವತಿಯಿಂದ? ಗ್ರಾಮ ಪಂಚಾಯತಿ ಕಡೆಯಿಂದ ಅವ್ರಿಗೆ ಮನೆ, ಬಡವರ್ಗೆ ಮನೆ ಇಲ್ಲ, ಟೈಲರಿಂಗ್ ಮಿಷಿನ್ ಇಲ್ಲ, ಆಮೇಲೆ ಏನಾರ ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಡಿಸ್ಬೇಕು ಜನಗಳು, ಟೈಲರಿಂಗ್ ತರಬೇತಿ ಎಲ್ಲ ಕೊಡಿಸ್ಬೇಕು ಮಹಿಳೆಯರಿಗೆ. ತಮ್ಮ ಗ್ರಾಮಸ್ಥರು ತಮ್ಮ ಈ ಬಾರಿ ಗೆಲ್ಸಿ ಅಧ್ಯಕ್ಷರು ಮಾಡಿದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಮ್ಮ ಗ್ರಾಮಸ್ಥರಿಗೆ? ನಮ್ಮ ಗ್ರಾಮದಲ್ಲಿ ಏನೋ ನಮ್ಗೆ ಎಲ್ಲ ಸೇರಿ ಅಧ್ಯಕ್ಷರು ಮಾಡೋದ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀರ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ತಮ್ಮ ಗ್ರಾಮಸ್ಥರಿಗೆ? ನಮ್ಮ ಗ್ರಾಮಸ್ಥರು ಎಲ್ಲ ಈ ಸತಿ ಒಗ್ಗಟ್ಟಾಗಿ ನಿಂತು ಗೆಲ್ಸ್ಕೊಟ್ಟಿದ್ದಾರೆ. 30-16 ವರ್ಷದಿಂದ ಯಾವುದು ಗೆದ್ದಿತ್ತಿಲ್ಲ, ಆದ್ರಿಂದ ಈ ವರ್ಷ ಎಲ್ಲ ನಿಲ್ಲಿಸಿ ಎಲ್ಲ ಗೆಲ್ಸಿ ಕೊಟ್ಟಾರೆ, ಅವ್ರಿಗೆಲ್ಲ ಧನ್ಯವಾದಗಳು. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ.